ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಕಾಮೆಂಟ್ಸ್ ಇತ್ತು, ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ, ಉತ್ತರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಸರ್ಜರಿಗಳನ್ನು ಎಲ್ಲರೂ ಒಳಗಾಗೇ ಒಳಗಾಗ್ತಾರೆ. ಸೊ ಸರ್ಜರಿಗಳು ಅಂತ ಹೇಳಿದರೆ ಶಸ್ತ್ರಚಿಕಿತ್ಸೆ ಅಂತಲೂ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಈ ಶಸ್ತ್ರಚಿಕಿತ್ಸೆಯ ಪೂರ್ತಿಯಾದ ವಿಧಾನವನ್ನು ನಮ್ಮ ಭಾರತದಲ್ಲಿ ಕಂಡುಹಿಡಿದಿದ್ದು ಸ್ನೇಹಿತರು. ಯಾಕೆ ಅಂತ ಹೇಳಿದರೆ, ಇವಾಗ ವೆಸ್ಟರ್ನ್ ಇದು ಬಂದುಬಿಟ್ಟು, ವೆಸ್ಟರ್ನ್ ಒಂದು ಮೈಂಡ್ ಸೆಟ್ ಬಂದುಬಿಟ್ಟು ಏನಾಗಿದೆ ಅಂತ ಹೇಳಿದರೆ, ನಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ಮತ್ತು ನಮ್ಮ ಒಂದು ಯುವ ಪೀಳಿಗೆಗೆ ಕೊಡ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತ ಹೇಳಿದರೆ, ಸರ್ಜರಿ ಬಂದಿದ್ದು ವೆಸ್ಟರ್ನ್ ಕಡೆಯಿಂದ ಅಂತ ಒಂದು ತಪ್ಪು ಮಾಹಿತಿ ಎಲ್ಲೆಡೆ ಇದ್ದೇ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಇವಾಗ ನಿಮಗೆ ಮಾಸ್ಟರ್ ಆಫ್ ಸರ್ಜರಿ ಅಂತ ಡಿಗ್ರಿ ಸಿಕ್ತು ಅಂತ ಹೇಳಿದರೆ ನೀವು ಅಮೇರಿಕಕ್ಕೆ ಇಮಿಡಿಯೇಟಾಗಿ ಹೋಗ್ಬಿಡ್ಬೋದು. ಸೊ ಹೀಗಾಗಿ ಈ ಮಾಸ್ಟರ್ ಆಫ್ ಸರ್ಜರಿ ಅಥವಾ ಸರ್ಜರಿಯ ಪೂರ್ತಿ ಮೂಲ ವೆಸ್ಟರ್ನ್ ಕಂಟ್ರೀಸ್ ಅಂತ ಹೇಳಿದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿದೆ ಅಂತ ಒಂದು ತಪ್ಪು ಕಲ್ಪನೆ ನಮ್ಮ ಒಂದು ಪುಸ್ತಕಗಳಲ್ಲಿ, ನಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ಬಂದಿರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಆದರೆ ಈ ಶಸ್ತ್ರಚಿಕಿತ್ಸೆ ಪೂರ್ತಿಯಾಗಿ ಅದರ ಒಂದು ವಿಜ್ಞಾನ ನಮ್ಮ ಭಾರತದಲ್ಲಿ ಹುಟ್ಟಿದ್ದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ, ಎವಿಡೆನ್ಸಸ್ ಇದೆ ಬಹಳಷ್ಟು. ನಮ್ಮ ಒಂದು ಭಾರತದಲ್ಲಿ ಈ ಶಸ್ತ್ರಚಿಕಿತ್ಸೆ ಹುಟ್ಟಿದ್ದು ಅನ್ನೋದಕ್ಕೆ ತುಂಬ ಉದಾಹರಣೆಗಳು ನಮ್ಮ ಭಾರತದಲ್ಲಿ ಸಿಕ್ಕುತ್ತೆ ಸ್ನೇಹಿತರೆ. ಸೊ ಇದನ್ನು ಇದರ ಜನಕ ಅಂತ ಹೇಳಿದರೆ, ಶಸ್ತ್ರಚಿಕಿತ್ಸೆಯ ಜನಕ ಚರಕ ಮತ್ತು ಸುಶ್ರುತ. ಸುಶ್ರುತ ಅನ್ನುವ ಒಬ್ಬ ವೈದ್ಯ ಪಂಡಿತರು ನಮ್ಮ ಹಳೆ ಕಾಲದಲ್ಲಿ ಆಗೋಗಿದ್ದರು. ನೀವು ಚರಕ ಮತ್ತು ಸುಶ್ರುತನ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಓದಿರ್ತೀರಿ. ಎಷ್ಟಪ್ಪ ಅಂತ ಹೇಳಿದರೆ, ಒಂದು 10-15 ಲೈನ್ಸ್ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟು ಚರಕ ಮತ್ತು ಸುಶ್ರುತರು ನಮ್ಮ ಭಾರತದಲ್ಲಿ ಆಗೋದ್ರು ಅನ್ನೋದನ್ನ ತಿಳಿಸೋದು ಬಿಟ್ಬಿಟ್ರೆ ಮತ್ತು ಬೇರೆ ಏನನ್ನು ಹೇಳಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಚರಕ ಮತ್ತು ಸುಶ್ರುತ ವೈದ್ಯ ಪಂಡಿತರು ನಮ್ಮ ಭಾರತದಲ್ಲಿ ಬಹಳ ಹಿಂದೆನೇ ಆಗೋದ್ರು. ಅವರು ಈ ಶಸ್ತ್ರಚಿಕಿತ್ಸೆಯ ಮೂಲ ಸಿದ್ಧಾಂತಗಳನ್ನು ಮತ್ತು ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಇವಾಗೇನು ಬಹಳಷ್ಟು ಫೇಮಸ್ ಆಗಿದೆಯಲ್ಲ, ಈ ಪ್ಲಾಸ್ಟಿಕ್ ಸರ್ಜರಿಯನ್ನು ಸಹಿತ ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದು ಸ್ನೇಹಿತರೆ. ಇವಾಗ ಬ್ರೈನ್ ಸರ್ಜರಿನ ಬಹಳಷ್ಟು ವೆಸ್ಟರ್ನ್ ಕಂಟ್ರೀಸಲ್ಲಿ, ಬಹಳಷ್ಟು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸಹಿತ ನಾವು ಮಾಡಿ ಬಿಟ್ಬಿಟ್ಟಿದ್ದೀವಿ. ಆದರೆ ಇವಾಗಿನ ಒಂದು ವಿದ್ಯಾ ಪದ್ಧತಿ, ಇವಾಗಿನ ಒಂದು ಪೂರ್ತಿಯಾದ ನಮ್ಮ ಶಿಕ್ಷಣ ಪದ್ಧತಿ ಏನಾಗಿದೆ ಅಂತ ಹೇಳಿದರೆ, ನಾವು ನಮ್ಮ ದೇಶದಲ್ಲಿ ಸೃಷ್ಟಿಸುತ್ತಿರುವಂತಹದ್ದು ಕ್ಲರ್ಕ್ಸ್ಗಳನ್ನು ಅಂತ ಹೇಳಿದರೆ, ಚಿಕ್ಕ ಕ್ಲರ್ಕು, ಮೀಡಿಯಂ ಕ್ಲರ್ಕು ಮತ್ತು ದೊಡ್ಡ ಕ್ಲರ್ಕು. ಸೊ ಹೀಗಾಗಿ ಈ ವ್ಯವಸ್ಥೆಗಳ ಒಂದು ಪೈಪೋಟಿಯಲ್ಲಿ, ಈ ವ್ಯವಸ್ಥೆಗಳ ಒಂದು ತಾಕಲಾಟದಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮಗೆ ಇನ್ಫಾರ್ಮೇಷನ್, ನಮಗೆ ಸಿಕ್ಕುವಂಥ ಮಾಹಿತಿನೇ ವಿದ್ಯೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಆದರೆ ವಿದ್ಯೆಗೂ ಜ್ಞಾನಕ್ಕೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವಿದೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಜ್ಞಾನ ಅಂತ ಹೇಳಿದರೆ ಅದು ಒಂದು ಥರದ ಬೆಳಕು. ಅದು ಬೆಳಕು ಅಂತ ಹೇಳಿದರೆ, ಇದು ನೀವು ಲೈಟ್ ಹಾಕಿದರೆ ಬರೋಂಥ ಬೆಳಕಲ್ಲ, ಸೂರ್ಯನಿಂದ ಬರುವಂಥ ಬೆಳಕಲ್ಲ, ಇದು ಒಂದು ಮನಸ್ಸಿನ ಬೆಳಕು. ಜ್ಞಾನದ ಬೆಳಕು ಅಂತ ಹೇಳಿದರೆ ಮನಸ್ಸಿನ ಬೆಳಕು ಮತ್ತು ನಮ್ಮ ಮೆದುಳಿನ ಬೆಳಕು, ನಮ್ಮ ಅರಿವಿನ ಬೆಳಕು. ಸೊ ಈ ಬೆಳಕುಗಳಲ್ಲಿ ನಮಗೆ ನಮ್ಮ ಜೀವನವನ್ನು ಹೇಗೆ ಕಟ್ಕೊಳ್ಬೇಕು, ಹೇಗೆ ನಮ್ಮ ಸಮಾಜವನ್ನು ಕಟ್ಕೊಳ್ಬೇಕು, ಹೇಗೆ ನಮ್ಮ ದೇಶವನ್ನು ನಡೆಸಬೇಕು ಅನ್ನೋದರ ಬಗ್ಗೆ ಪೂರ್ತಿಯಾದ ಮಾಹಿತಿ ನಮ್ಮ ಪೂರ್ವಜರಿಗಿತ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಬೆಳಕಿನ ಒಂದು ಆಟದಲ್ಲಿ, ಕತ್ತಲು ಬೆಳಕಿನ ಆಟದಲ್ಲಿ ಈಗೇನಾಗಿ ಹೋಗಿದೆ ಅಂತ ಹೇಳಿದರೆ, ಇನ್ಫಾರ್ಮೇಷನ್ ಅಂದರೆ ಡೇಟಾ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಇವಾಗ ಡೇಟಾ ಈಸ್ ಎ ಬಿಗ್ಗೆಸ್ಟ್ ವೆಪನ್ ಆನ್ ದ ಅರ್ತ್ ಅಂತಲೂ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಹೌದು, ಡೇಟಾ ಈಸ್ ದ ಬಿಗ್ಗೆಸ್ಟ್ ವೆಪನ್ ಆನ್ ದ ಅರ್ತ್. ಬಟ್ ಆದರೂ ಸಹಿತ ನಮ್ಮ ಒಂದು ಜ್ಞಾನದ ಹಸಿವು, ಜ್ಞಾನದ ಒಂದು ವೈಭವೀಕರಣವಾದ ಒಂದು ಪದ್ಧತಿ,
ಜ್ಞಾನದ ಒಂದು ಬೆಳಕು ನಮಗೇನಾದ್ರು ಇತ್ತು ಅಂತ ಹೇಳಿದರೆ ಈ ಡೇಟಾ ಏನಾಗುತ್ತಲ್ಲ ಇದು ಪೂರ್ತಿಯಾಗಿ ಶೂನ್ಯವಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇವಾಗಿನ ಒಂದು ಶಾಲಾ ಕಾಲೇಜುಗಳಲ್ಲಿ ಮತ್ತು ಇವಾಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಇನ್ಫಾರ್ಮೇಷನ್ನ ನಿಮ್ಮ ತಲೆಯಲ್ಲಿ ತುಂಬಿ ಅದನ್ನು ಹೊರಗೆ ಹಾಕುವುದರ ಒಂದು ಪದ್ಧತಿಯೇ ಈ ಶಿಕ್ಷಣ ಪದ್ಧತಿ ಅಥವಾ ವಿದ್ಯಾ ಪದ್ಧತಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಜ್ಞಾನದ ಒಂದು ಮಾರ್ಗ, ಜ್ಞಾನದ ಒಂದು ಬೆಳಕು, ಜ್ಞಾನದ ಒಂದು ಶಕ್ತಿ ಎಷ್ಟಿತ್ತಪ್ಪ ಅಂತ ಹೇಳಿದರೆ ನಾವು ಪ್ರಪಂಚವನ್ನು ಬಹಳಷ್ಟು ಕಾಲ ಆಳಿದ ಒಂದು ದೇಶ ಅಂತ ಹೇಳಿದರೆ ಅದು ಭಾರತ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಇರ್ತಕ್ಕಂಥ ವಿಜ್ಞಾನ, ಇಲ್ಲಿ ಇರ್ತಕ್ಕಂಥ ಸ್ಪಿರಿಚುವಾಲಿಟಿ ಅಂತ ಹೇಳಿದರೆ ಇಲ್ಲಿ ಇರತಕ್ಕಂಥ ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಶಕ್ತಿಗಳ ಒಂದು ಕೇಂದ್ರ ನಮ್ಮ ಭಾರತವಾಗಿತ್ತು ಸ್ನೇಹಿತರೆ. ಸೊ ಹೀಗಾಗಿ ಇಲ್ಲಿ ಬಹಳಷ್ಟು ಮಹಾಪುರುಷರು ಬಂದು ಹೋಗ್ತಕ್ಕಂಥ ಭೂಮಿ ಅಂತ ಹೇಳಿದರೆ ಅದು ಭಾರತ ಮಾತ್ರ ಸ್ನೇಹಿತರೆ. ಇವಾಗ ಏನಾಗಿದೆ ಅಂತ ಹೇಳಿದರೆ ಈಗ ನಾವು ಸಿ ಇಒಗಳು ಎಲ್ಲಿರ್ತಾರೆ ಅಂತ ನಾವು ನೋಡಿದ್ವಿ ಅಂತ ಹೇಳಿದರೆ ಎಲ್ಲ ಅಮೇರಿಕದಲ್ಲಿ ಸಿ ಇಒಗಳು, ಅದು ಯಾವ ದೇಶದಿಂದ ಬಂದಿದ್ದಾರೆ ಅಂತ ಎಲ್ಲರೂ ಭಾರತದವರೇ. ಇದು ಹೇಗಾಗ್ತಾ ಇದೆ ಅಂತ ಹೇಳಿದರೆ ಇದು ಬ್ರೈನ್ ಡ್ರೈನಿಂದ ಆಗ್ತಾ ಇದೆ ಸ್ನೇಹಿತರೆ. ಈ ವಿಡಿಯೋ ನಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲರಿಗೂ ದಯವಿಟ್ಟು ಕಳಿಸಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.